गुलबर्गा शहर में कल श्री दत्तात्रेय सी पाटिल रेवूर चेयरमैन कल्याण कर्नाटक रीजनल डेवलपमेंट बोर्ड एंड एमएलए सौद के हाथों न्यू स्कूल बिल्डिंग का इफ्तिताह अमल में आया। ये स्कूल बिल्डिंग कल्याण कर्नाटक वेलफेयर एंड डेवलपमेंट ट्रस्ट की जानिब से बनाया गया है। अप्पू गौड़ा ने इस प्रोग्राम से खिताब करते हुए कहा कि कर्नाटक वेलफेयर एंड डेवलपमेंट ट्रस्ट वाले आके मुलाकात करके कहा था कि हमको स्कूल कंस्ट्रक्शन के लिए जीडीए की प्लॉट चाहिए, हम ट्रस्ट की तरफ से जो भी रकम होगी उसको हम अदा करें। कहने पर मैं उनको जीडीए से जमीन अलॉट किया था। हुकूमत की जानिब से कल्याण कर्नाटक वेलफेयर एंड डेवलपमेंट ट्रस्ट स्कूल बिल्डिंग कंस्ट्रक्शन के लिए 2.14 करोड़ का बजट सैंक्शन किया गया था सोशल वेलफेयर डिपार्टमेंट से। इसकी पहली किस्त 50 लाख रुपए मंजूर करने पर काफी अच्छी बिल्डिंग बनाया गया है। मुझे देखकर काफी खुशी हो रही है, कहा अप्पू गौड़ा ने। अभी मैं बैंगलोर गया तो चीफ मिनिस्टर श्री बसवराज बोम्मई जी से मुतलबा करूंगा कि इसकी दूसरी किस्त भी मंजूर किया जाए, कहा अप्पू गौड़ा ने। अभिवृद्धि ट्रस्ट वतियिंद नूतन निर्माण शाला कट्टड उद्घाटने समारंभदल्लि इवत्तु निजक्कू ननगे बहळ संतोष अनिस्ता इदे। ಕಲ್ಯಾಣ ಕರ್ನಾಟಕ ಕಲ್ಯಾಣ ಟ್ರಸ್ಟ್ ಪ್ರಾರಂಭ ಆಗಿ ಇವತ್ತು ಹಲವಾರು ವರ್ಷಗಳ ನಂತರ ಇವತ್ತು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದ ಈ ಒಂದು ಸೈಟನ್ನು ಸಿ ಎ ಸೈಟನ್ನು ನೋಂದಣಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಗುರುಗುಂಟೆ ಸರ್ ಅವರು ಅನೇಕ ಜನ ಹಿರಿಯರು ಇಲ್ಲ ನಾವು ಟ್ರಸ್ಟ್ ವತಿಯಿಂದ ದುಡ್ಡು ಕೊಡ್ತೇವೆ ಅದಕ್ಕೆ ನಾವು ಅಲಾಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಇದನ್ನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದ ಇದಕ್ಕೆ ಟ್ರಸ್ಟಿಗೆ ಮಾಡಲಿಕ್ಕೆ ಇವತ್ತಿನ ದಿವಸ ಬೇರೆ ಬೇರೆಯವರು ಕೂಡ ಈ ಟ್ರಸ್ಟನ್ನು ಅಲಾಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಸಂಘ ಸಂಸ್ಥೆಗಳು ಕೂಡ ಹಾಕಿದ್ರು. ಆದರೆ ಈ ಒಂದು ಸಂಘ ಸಂಸ್ಥೆಗೆ ನಾವು ಕಲ್ಯಾಣ ಕರ್ನಾಟಕ ಕಲ್ಯಾಣ ಮತ್ತು ಅಭಿವೃದ್ಧಿ ಟ್ರಸ್ಟ್ಗೆ ನಾವು ಮಾಡಬೇಕು ಅಂತ ಹೇಳಿ ಚೇರ್ಮನ್ ಜೊತೆಯಲ್ಲಿ ಮಾತನಾಡಿ ಇದನ್ನು ಇವತ್ತು ಆಯ್ಕೆ ಮಾಡಿ ಈ ಟ್ರಸ್ಟನ್ನು ಇವತ್ತಿನ ದಿವಸ ಅವರಿಗೆ ಹಸ್ತಾಂತರ ಮಾಡಿದ್ದಕ್ಕೆ ಅದು ಸಾರ್ಥಕ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಾವು ಕೇವಲ ಅಲಾಟ್ಮೆಂಟ್ ಮಾಡಿ ಭಾಳಷ್ಟು ಜನ ಸಂಘ ಸಂಸ್ಥೆದವರು ಅದು ಅಭಿವೃದ್ಧಿ ಪಡಿಸಲ್ಲ, ಬರೀ ಅಲಾಟ್ಮೆಂಟ್ ಮಾಡ್ಕೊಂಡು ಕುಂತಿರ್ತಾರೆ. ಆದರೆ ಅಲಾಟ್ಮೆಂಟ್ ಆದ ನಂತರ ಇವತ್ತು ಈ ಥರದ್ದು ಒಂದು ಕಟ್ಟಡ ಇವತ್ತಿನ ದಿವಸ ಇಲ್ಲಿ ನಿರ್ಮಾಣ ಮಾಡಿದಾರಲ್ಲ ಅದಕ್ಕಾಗಿ ಇವತ್ತು ನನಗೆ ಭಾಳ ಸಂತೋಷ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಸರ್ಕಾರದ ವತಿಯಿಂದ ಈಗಾಗಲೇ ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟನ್ನು ಇದಕ್ಕೆ ಸ್ಯಾಂಕ್ಷನನ್ನು ಇವತ್ತಿನ ದಿವಸ ಆಗಿದೆ. ಸಮಾಜದ್ದು ಇನ್ನೊಂದು ಟ್ರಸ್ಟ್ ಮತ್ತು ಭವನ ನಿರ್ಮಾಣ ಆಗಬೇಕು ಅಂತ ಹೇಳಿ ನಾವು ಇವತ್ತು ಅಲ್ಲಿನೂ ಕೂಡ ನಮ್ಮ ರಾಮ ಮಂದಿರ ಹತ್ರ ಸುಮಾರು 5 ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಇವತ್ತು ಖರ್ಚಾಗಿದೆ. ಒಂದು ಸುಂದರವಾದಂಥ ಭವನ ಇವತ್ತು ನಿರ್ಮಾಣ ಆಗಿದೆ, ಅದಕ್ಕೂ ಕೂಡ ಸರ್ಕಾರದ ವತಿಯಿಂದ ಇವತ್ತು ಅನುದಾನ ಬಿಡುಗಡೆ ಆಗಿದೆ. ಈ ಥರದ್ದು ಅನೇಕ ಕೆಲಸ ಇವತ್ತಿನ ದಿವಸ ನಾವು ತಮ್ಮ ಒಂದು ವಿಶೇಷವಾಗಿ ಸಮಾಜದ ಮೇಲೆ ಹೆಚ್ಚು ಕಳಕಳಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಹೆಚ್ಚು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ಇವತ್ತು ಕೆಲಸ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಕೇವಲ ಈಗ 5 ತಿಂಗಳು ಮಾತ್ರ ಚುನಾವಣೆಗೆ, ಹಿಂಗಾಗಿ ಹೊಸದಾಗಿ ಏನಾದರೂ ಅನುದಾನ ತರಬೇಕಂದ್ರೆ ಅದಕ್ಕೆ ಮತ್ತು ನಮ್ಮ ಗುರುಗುಂಟೆ ಸರಿಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಅದಕ್ಕಾಗಿ ನಾನು ಖಂಡಿತವಾಗಿ ತಾವು ಏನು ಮನವಿಯನ್ನು ಕೊಟ್ಟಿದ್ದೀರಿ ಅದಕ್ಕೆ ಖಂಡಿತವಾಗಿ ಅದನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದರೂ ಕೂಡ ಏನು ಸೋಷಿಯಲ್ ವೆಲ್ಫೇರಿಂದ ಇನ್ನೂ ದುಡ್ಡು ಬರಬೇಕಾಗಿದೆ ಅದನ್ನು ತರಲಿಕ್ಕೂ ಕೂಡ ಇವತ್ತಿನ ದಿವಸ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಟ್ರಸ್ಟಿಗೆ ಆ ಒಂದು ದುಡ್ಡನ್ನು ಕೂಡ ಕೊಡಿಸ್ಲಿಕ್ಕೆ ಇವತ್ತಿನ ದಿವಸ ಸಹಕಾರವನ್ನು ಖಂಡಿತವಾಗಿ ನೀಡ್ತೇನೆ ಅಂತನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೂಡ ಶಾಸಕ ಕಲ್ಯಾಣ ಕರ್ನಾಟಕ ಟ್ರಸ್ಟ್ಗಿಂತ ಹೆಚ್ಚಾಗಿ ನಾನು ಕೂಡ ನಿಮ್ಮವನೇ ಅಂತನ್ನುವ ಭಾವನೆಯಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ನಾನು ಬಂದು ಆಶೀರ್ವಾದವನ್ನು ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಹರಳಯ್ಯ ಸಮಾಜದ ಭವನನೂ ಕೂಡ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಂದ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ಗುರುಗುಂಟೆ ಸರ್ ಅವರು ನಮ್ಮ ಬಸವರಾಜಣ್ಣ ಮತ್ತಿಮೂಡ್ ಅವರು ಎಲ್ಲರೂ ಸೇರಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡೋಣ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.